ವೆಜ್ ಅಂದ್ರೆ ಅದೇ ಕುರಿ ಚಿಕನ್ ಆ ಥರ ತಿಂತಾ ಇದ್ದವರು ದನದ ಮಾಂಸ ತಿನ್ನಂದ್ರೆ ಯಾರು ತಿಂತಾರೆ? ಇಷ್ಟು ದಿನ 40-45 ದಿನ ನಾಷ್ಟ ಮಾಡಿರ್ಲಿಲ್ಲ ನಾವು. ಕೋಸ್ಟಲ್ ಸೈಡ್ ಹೋಗ್ಬಿಟ್ರೆ ಅಂದ್ರೆ ಸೈಕ್ಲಿಂಗೇ ಬೇಡ ಅನ್ಸೋದು. ಸೈಕ್ಲಿಂಗೇ ಬೇಡ ವೆದರ್ಗೆ. ಸೈಕಲ್ ತುಳಿದವ್ರಿಗೆ ದಿನಕ್ಕೆ ಮಿನಿಮಮ್ 4,000 ಇಂದ 4,500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆ ಕ್ಯಾಲರೀಸ್ ನ ತುಂಬಬೇಕು. ನೀವು ಚಪಾತಿನ ಎಷ್ಟು ತಿಂತೀರಾ ಮೂಗಲ್ಲಿ ರಕ್ತ ಬಂದ್ಬಿಡುತ್ತೆ. ಆಮೇಲೆ ಒಂದತ್ರ ಎಲ್ಲೋ ಇಡ್ಲಿ ಹಾಕಿದ್ರು ಇಡ್ಲಿನೇ ಬಿಟ್ಬಿಟ್ರೆ ನಾವು ಇಡ್ಲಿ ನಾನು ತಿನ್ನಬಾರ್ದು ಹೋಗ ಅಂತ ಅನ್ಕೊಂಡ್ಬಿಟ್ವಿ. ಒಡಿಸಾ ಅಲ್ಲಿ ಹಿಂಗೆ ಇಡ್ಲಿ ಹಾಕ್ದೆ ಎರಡು ಕೈ ಹಾಕ್ಬಿಟ್ಟು ನಿಜ ಹಿಂಗೆ ಅಂಗಡಿಯವನವನು ಹಿಂಗೆ ಕಸ ಆಗುತ್ತೆ ಅಂತ ಕೈಯಲ್ಲಿ ಕಲ್ಸ್ಬಿಟ್ಟು ನಾನು ಹಿಂಗೆ ಅಂದ್ಬಿಟ್ಟು ಕೊಡ್ತಾನೆ ಸರ್ ಮೇ ಪೂಜ ಇಡ್ಲಿ ನೀನೇನು ಕೊಡ್ತಾ ಇದೆಯಾ ಇಲ್ಲಿ? ಇಬ್ರು ಸಹ ಇಡೀ ದೇಶ ಸೈಕಲಲ್ಲಿ ಕರ್ನಾಟಕ ಬಾವುಟ ಹಾಕೊಂಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ. 24,000 ಕಿಲೋಮೀಟರ್ 245 ದಿನದಲ್ಲಿ 4 ಯೂನಿಯನ್ ಟೆರಿಟರಿ 24 ಸ್ಟೇಟ್ನ ಕವರ್ ಮಾಡಿ 4 ಸ್ಟೇಟ್ CMO 2 ಗವರ್ನರ್ನ ಮೀಟ್ ಮಾಡಿ ನಮ್ಮ ಉದ್ದೇಶ ಪರಿಸರಕ್ಕೋಸ್ಕರ ಮತ್ತು ಎಲ್ಲರೂ ಕಡ್ಡಾಯ ಶಿಕ್ಷಣ. ಇಷ್ಟೆಲ್ಲ ಸಾಧನೆ ಮಾಡಿದ ನಿಮಗೆ ಎಲ್ಲಾದರೂ ಈ ಸೈಕಲ್ ಜರ್ನಿ ಯಾಕಾದರೂ ಸ್ಟಾರ್ಟ್ ಮಾಡಿದ್ವಿ ಬೇಡ ಅಂತ ಅನ್ಸಿತ್ತಾ? ಅನ್ಸೇ ಅನ್ಸುತ್ತೆ ಸರ್. ಈ ಕಡೆ ಫ್ಯಾಮಿಲಿನ ಮಿಸ್ ಮಾಡ್ಕೊತ ಇರ್ತೀವಿ, ನಮ್ಮ ಊಟ ನಾವು ತಿಂದೇ ಇಲ್ಲ ಅನ್ನೋದು ಮಿಸ್ ಮಾಡ್ಕೊತ ಇರ್ತೀವಿ. ಕೋಸ್ಟಲ್ ಸೈಡ್ ಹೋಗ್ಬಿಟ್ರೆ ಅಂದ್ರೆ ಸೈಕ್ಲಿಂಗೇ ಬೇಡ ಅನ್ಸೋ. ಸೈಕ್ಲಿಂಗೇ ಬೇಡ ವೆದರ್ಗೆ. ಅಸ್ಸಾಂ ಕಡೆ ಓಡಿಸ್ತಿದ್ರೆ ಬಿಸಿಲು ನೆತ್ತಿ ಮೇಲೆ ಹೊಡಿತಾ ಇರುತ್ತೆ, ಅಲ್ಲಿ ಮಲ್ಕೊಳ್ಳೋಣಂದ್ರೆ ಒಂದು ಮರ ಇಲ್ಲ, ಅವಾಗೂ ಅನಿಸ್ತಾ ಇತ್ತು. ಮತ್ತು ಊಟ ಸಿಗದಿರೋ ಟೈಮಿಗೆಲ್ಲ ಮನೇನೇ ನೆನಪಾಗ್ತಾ ಇದ್ವಿ, ಎಲ್ಲ ಮನೆಗೆ ಹೋಗೋಣ ಬಾಪ ಇಲ್ಲಿ ತಿನ್ನೋಕ್ಕಾಗ. ಅಳು ಬರುತ್ತೆ ಸರ್, ನಿಮ್ಮ ಹೊಟ್ಟೆ ಹಸಿದಾಗ ಕಣ್ಣಲ್ಲಿ ತನಗೆ ಅಳು ಬರುತ್ತೆ. ಅದು ನಾವು ಏನಂದ್ರೆ ಸುಮ್ಮನೆ ಇದ್ದು ಹೊಟ್ಟೆ ಹಸ್ಕೊಂಡಿದ್ರೆ ಬೇರೆ, ನಿಮ್ಗೇನು ಅನಿಸಲ್ಲ, ಏನೋ ಒಂದು 2-3 ದಿನ ಬದುಕ್ಬಿಡ್ಬೋದು. ಸೈಕಲ್ ತುಳ್ಕೊಂಡು ನೀವು ಹೊಟ್ಟೆ ಹಸ್ಕೊಂಡಿರೋದು ಬೇರೆ ನೋವಿರುತ್ತೆ ಒಳಗಡೆ. ಆ ನೋವಲ್ಲಿ ನಿಜವಾಗ್ಲೂ ಅನಿಸಿತ್ತು. ಎಲ್ಲ ಕಡೆ ಆಯಿತು, ಮೇಘಾಲಯ ಎಲ್ಲ ಆಯಿತು. ಮೇಘಾಲಯ ಹತ್ತಬೇಕಾರೆ ಮತ್ತು ಅದೇ 50 ಡಿಗ್ರಿ ಎಲಿವೇಷನ್ನು, 95 ಕಿಲೋಮೀಟ್ರ್ ಹೋಗ್ಬೇಕು ಗೌಹಾಟಿಯಿಂದ ಶಿಲಾಂಗ್ಗೆ. ಸೊ ಆ ಟೈಮಲ್ಲಿ ಊಟಗಳು ಸರಿಯಾಗಿ ಸಿಕ್ಕಿದ್ದಿಲ್ಲ. ಅಲ್ಲೆಲ್ಲ ದನದ ಮಾಂಸ, ಆಚೆ ಹಾಕ್ತಾರೆ ದನದ ಮಾಂಸ, ದನದ ಮಾಂಸ, ನಾಯಿ ಮಾಂಸ. ಎಲ್ಲಿ ನಂಬಿಟ್ಟು ತಿಂತೀರಾ ನೀವು? ನಾವು ಯಾರು ಅದು ತಿನ್ನಲ್ಲ, ಹೆಂಗೆ ನಂಬಿಟ್ಟು ತಿಂತೀರಾ ಊಟ? ವೆಜ್ ಅಂದ್ರೆ ಅದೇ ಕುರಿ ಚಿಕನ್ ಆ ಥರ ತಿಂತಾ ಇದ್ದವರು ದನದ ಮಾಂಸ ತಿನ್ನಂದ್ರೆ ಯಾರು ತಿಂತಾರೆ? ಸೊ ಸಡನ್ನಾಗಿ ಅದ್ದಾಸ್ತಿನ ಅಲ್ಲಿ ಎಲ್ಲಿ ಊಟ ಮಾಡೋಕ್ಕೂ ಭಯ. ಊಟನೇ ಮಾಡಿಲ್ಲ ಸರ್ ನಾವು, ಬರೀ ನೀರು ತರಕಾರಿ ಸಿಗೋ ಏನೇನೋ ಬನ್ನು ಗಿನ್ನು ತಿನ್ಕೊಂಡೇ ಹೋಗಿದ್ದು ನಾವು. ಅದು ತುಂಬ ಹಿಂಸೆ ಆಗಿತ್ತು. ಶಿಲಾಂಗ್ ಹೋಗೋದು ಗೌಹಾಟಿಯಿಂದ ಶಿಲಾಂಗು, ಆ ಥರ ತುಂಬ ಜಾಗದಲ್ಲಾಗಿದ್ದಾವೆ. ರಾಜಸ್ಥಾನ ವೆಜ್ ಪೂರ್ತಿ ವೆಜ್ ಒಂದು ತಿಂಗಳು. ನಾವೇ ಅಕ್ಕಿ ತೊಗೊಂಡೋಗಿ ಕೊಟ್ಟಿದ್ವಿ ಸರ್ ಅನ್ನ ಮಾಡಿಕೊಡಿ ಅಂತ. ಅಂತ ರಾಜಸ್ಥಾನಲ್ಲಿ ಸಿಚುವೇಶನ್, ಅನ್ನ ತಿನ್ನಲ್ಲ, ರೊಟ್ಟಿ 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 ತಿಂತಾ ಇದ್ವಿ. ಅಲ್ಲೊಂಥರ ರೊಟ್ಟಿ ಸರ್ ಅದೇನಂದ್ರೆ ತಟ್ಬಿಟ್ಟು ಒಂಥರ ಬಿಸಿ ಮೇಲೆ ಹಿಂಗೆ ಪರೋಟ ತರ ಮಾಡ್ತಾರಲ್ಲ. ನಿಮ್ಗೆ ಚಪಾತಿ ಸಿಗ್ತಿರ್ಲಿಲ್ವಾ? ಚಪಾತಿ ನಾನು ಕ್ಯಾಲರೀಸ್ ಫಿಲ್ ಮಾಡ್ಬೇಕು. ನಾವು ಸೈಕಲ್ ತುಳಿದವ್ರಿಗೆ ದಿನಕ್ಕೆ ಮಿನಿಮಮ್ 4,000 ಇಂದ 4,500 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆ ಕ್ಯಾಲರೀಸ್ ನಾವು ತುಂಬಬೇಕು. ಚಪಾತಿ ಫೈಬರ್, ನೀವು ಚಪಾತಿನ ಎಷ್ಟು ತಿಂತೀರಾ ಮೂಗಲ್ಲಿ ರಕ್ತ ಬಂದ್ಬಿಡುತ್ತೆ, ಬಿಸಿಲಲ್ಲಿ ಇರ್ತೀರಾ, ಅರ್ಧಂಬರ್ಧ ನೀರು ಕುಡಿತೀರಾ, ಬರೀ ಚಪಾತಿ ತಿಂತಾ ಇದ್ರೆ ನಮಗೆ ಫ್ಲೆಕ್ಚುಯೇಟ್ ಆಗುತ್ತೆ ಬಾಡಿ, ರಕ್ತ ಬರುತ್ತೆ ನಮಗೆ, ಹೊಟ್ಟೆನೋ ಇಟ್ಕೊಳುತ್ತೆ, ಹೊಟ್ಟೆ ಕಚ್ಚುತ್ತೆ. ಸೊ ನಾವು ಅನ್ನ ಏನನ್ನ ತಿನ್ನಬೇಕು, ಇಲ್ಲಾಂದರೆ ಈ ಪ್ರೋಟೀನ್ ಫುಡ್ಸ್ ಅದೆಲ್ಲ ತಿನ್ನಬೇಕಾಗುತ್ತೆ. ಅದೆಲ್ಲ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸಿಗೋದಂದರೆ ಒಂದೇ ತರಕಾರಿ ಇಲ್ಲ ಫ್ರೂಟ್ಸ್, ಇದನ್ನೇ ಜಾಸ್ತಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇನ್ನೊಂದು ತರಕಾರಿನ ಸೌತ್ ಇಂಡಿಯಾದಲ್ಲಿ ಮಾತ್ರ ಎಲ್ಲ ಥರ ತರಕಾರಿ ಯೂಸ್ ಮಾಡೋದು, ಒಂದೊಂದು ಸ್ಟೇಟಲ್ಲಿ ಒಂದೆರಡು ತರಕಾರಿ ಮಾತ್ರ, ಆಲು ಗೋಬಿ ಅದರಲ್ಲಿ ಮಾತ್ರ ಮಾಡೋದು ಆ ಥರ ಇರುತ್ತೆ. ಇದು ಯಾವ ಸ್ಟೇಟ್ಗಳಲ್ಲಿ? ಈಸ್ಟ್ ಇಂಡಿಯಾ ಕಡೆ ಎಲ್ಲ ಈ ಆಲು ಜಾಸ್ತಿ ಯೂಸ್ ಮಾಡ್ತಾರೆ, ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ದಾಲ್ ಅಂಥದ್ದು ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲೆಲ್ಲ. ಅಡ್ಜಸ್ಟ್ ಆಗ್ತಾ ಇದೆ ಸರ್, ಬೆಳಗ್ಗೆ ಬೆಳಗ್ಗೆ ನಾಷ್ಟನೇ ಅಡ್ಜಸ್ಟ್ ಆಗ್ತಾ ಇಲ್ಲ. ನೀವು ಹೇಳ್ತೀರಿ ಎಣ್ಣೆಲಿ ಕರಿತಾ ಇರ್ತಾನೆ ಬೋಂಡಾ ಬಜ್ಜಿ ಕಾಕಡ ದೋಕ್ಲ ಏನೇನೋ ಇದೆ, ಅದ್ರದ್ದು ಅದೇ ಊಟ ನಮಗೆ, ಬೋಂಡಾ ಬಜ್ಜಿನೇ ಊಟ. ಆಮೇಲೆ ಒಂದ್ ಹತ್ರ ಎಲ್ಲೋ ಇಡ್ಲಿ ಹಾಕಿದ್ರು, ಇಡ್ಲಿನೇ ಬಿಟ್ಬಿಟ್ರೆ ನಾವು ಇಡ್ಲಿ ತಿನ್ಬಾರ್ದು ಹೋಗ ಅಂತ ಅನ್ಕೊಂಡ್ಬಿಟ್ವಿ. ಒಡಿಸಾ ಅಲ್ಲಿ ಹಿಂಗೆ ಇಡ್ಲಿ ಹಾಕ್ದೆ ಎರಡು ಕೈ ಹಾಕ್ಬಿಟ್ಟು ನಿಜ ಹಿಂಗೆ ಅಂಗಡಿಯವನವನು ಹಿಂಗೆ ಕಸ ಆಗುತ್ತೆ ಅಂತ ಕೈಯಲ್ಲಿ ಕಲ್ಸ್ಬಿಟ್ಟು ಪಾನಿಪುರಿ ಮಸಾಲ ಆದಂಗೆ ಹಾಕ್ಬಿಟ್ಟು ಹಿಂಗೆ ಕಡಲೆಪುರಿ ಹಾಕ್ಬಿಟ್ಟು ಹಿಂಗೆ ಮಿಕ್ಸರ್ ಹಾಕ್ಬಿಟ್ಟು ಏನೋ ಒಂದು ಸ್ವಲ್ಪ ನೀರು ಏನೋ ಹಾಕ್ದೆ ಹಾಕ್ಬಿಟ್ಟು ಹಿಂಗೆ ಸ್ಪೂನಲ್ಲಿ ಹಿಂಗೆ ಅಂದ್ಬಿಟ್ಟು ಕೊಡ್ತಾನೆ ಸರ್ ಮೇ ಪೂಜ ಇಡ್ಲಿ ನೀನೇನು ಕೊಡ್ತಾ ಇದೆಯಾ ಇಲ್ಲಿ ಮಸಾಲೆ ಪುರಿ ಕೊಡ್ತಾ ಇದೆಯಾ ಅಂದ್ಬಿಟ್ಟು ಅವತ್ತಿನ ಇಡ್ಲಿ ಇಡ್ಲಿನೆಲ್ಲ ಏನು ಮಾಡಿರ್ತಾರೆ ಅಂದರೆ ನೀರಲ್ಲಿ ಊರಿಟ್ಟಿರ್ತಾರೆ ಅದನ್ನ ಪಚ ಪಚ ಅಂತ ಆ ಕೈಯಲ್ಲಿ ನಿಮಗೆ ಗೊತ್ತು ಇಡ್ಲಿ ಯಾರು ಯಾರೇ ಆಗಿರ್ಬೋದು ಅಯ್ಯೋ ನನ್ನ ತಿಂದ ನಾನು ಬಿಸಾಕ್ಬಿಟ್ಟೆ ಹಿಂಗೆ ಪ್ಲೇಟ್ಸ್ ಎಲ್ಲ ಏನು ಇರಲ್ಲ ಜೊನ್ನೆ ಜೊನ್ನೆ ಬರ್ತಾರೆ ಅದೇ ಪ್ಲೇಟ್ಸ್ ಅಲ್ಲೆಲ್ಲ ಆಮೇಲೆ ಸ್ವೀಟ್ಸ್ ಜಾಸ್ತಿ ಜಹಾಂಗೀರು ಈ ತರ ಆಮೇಲೆ ಟಿಫನ್ಗೆಲ್ಲ ನಮ್ಗೆ ಪೋಹಾನ ನಮ್ಗೆ ಕಷ್ಟ ಆಗ್ತಾ ಇದೆ ಟಿಫನ್ಗೆ ಪೋಹಾ ಪೋಹಾ ತಿಂತಾ ಇದ್ವಿ ಪೋಹಾ ತಿಂತಾ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಚಿತ್ರಾನ್ನ ಪೋಹಾ ಅಂತಾರೆ ಡೋಕ್ಲಾ ಅಂದ್ರೆ ಒಂದು ಬಾಕ್ಸ್ ತರ ಬರುತ್ತೆ ಅದು ಕಾಕಡ ಅಂದ್ರೆ ಅದೆಲ್ಲ ಇದೆ ಕಾಕಡ ಡೋಕ್ಲಾ ಕಾಟ್ಯವಾಡಿ ಫುಡ್ಡು
ಆ ತರ ತಿಂತ ಇದ್ವಿ. ಚೆನ್ನಾಗಿ ಫುಡ್ಡು ಗುಜರಾತ್ ಅಲ್ಲಿ ಒಳ್ಳೆ ಚಪಾತಿ ಅನ್ಲಿಮಿಟೆಡ್ ಅದೆಲ್ಲ ಗುಜರಾತ್ ಅಲ್ಲಿ ಎಲ್ಲೋದ್ರು ಅನ್ಲಿಮಿಟೆಡ್ ಫುಡ್. 100 ರೂಪಾಯಿ ಕೊಟ್ರೆ ಎಲ್ಲೋರು ಅನ್ಲಿಮಿಟೆಡ್ ಫುಡ್ ಅಲ್ಲೇ ನಾವು ಅನ್ನ ಇಡೋರು ಒಂದ್ 20 ಚಪಾತಿ ಕರಿ ಇಡೋರು ಎಷ್ಟು ತಿನ್ನು 100 ರೂಪಾಯಿ ಕೊಟ್ಟಿದ್ರೆ ಸಾಕು. ಅದೇ ಒಳ್ಳೇದಾಗಿದೆ. ಯಾಕಂದ್ರೆ ಬೇರೆ ಸ್ಟೇಟ್ ಅಲ್ಲಿ ಏನಾಯ್ತಂದ್ರೆ ಕ್ಯಾಪಿಟಲ್ ಸಿಟಿಲಿ ಊಟ ಸಿಗ್ತಾ ಇತ್ತು ನಿಮ್ಗೆ, ಮೇನ್ ಮೇನ್ ಸಿಟಿಲಿ ಸಿಗ್ತಾ ಇತ್ತು. ಈ ಹಳ್ಳಿಗಳಲ್ಲಿ ಏನು ಸಿಗ್ತಾ ಇಲ್ಲ. ಗುಜರಾತಲ್ಲಿ ಹಂಗಲ್ಲ, ಹಳ್ಳಿಗೊಂದೊಂದು ಹೋಟ್ಲು, ಹಳ್ಳಿಗೊಂದೊಂದು ಹೋಟ್ಲು. ಸೊ ಅದಕ್ಕೆ ಅಲ್ಲಿ ಬೆಸ್ಟ್ ಫುಡ್ ಅಂದಿದ್ದು ನಾನು. ಎಲ್ಲಿ ನಿಮ್ಗೆ ನೀಡ್ಫುಲ್ ಇರೋ ಟೈಮಲ್ಲಿ ಊಟ ಸಿಗುತ್ತಲ್ಲ ಅದೇ ಬೆಸ್ಟ್ ಫುಡ್. ಸೈಕ್ಲಿಂಗ್ ಊಟ ಮಾಡಿದ್ರೆ ಅಲ್ಲೇ ಮಲಗ್ತಾ ಇದ್ವಿ ಒಂದ್ ಸ್ವಲ್ಪ ಹೊತ್ತು, ಹಂಗೆ ಹೋಗ್ತಾ ಇದ್ವಿ. ಅಂದ್ರೆ ಮಧ್ಯಾಹ್ನ 1 ಅವರ್ ರೆಸ್ಟ್ ಮಾಡಾರೆ, ಬೆಳಗ್ಗೆ ಹೆಂಗಿದ್ರು ಊಟ ಸಿಗ್ತಾ ಇರಲಿಲ್ಲ, ರಾತ್ರಿ ಊಟ ತಿಂದು ರೆಸ್ಟ್ ಮಾಡಾರೆ, ಮಧ್ಯಾಹ್ನ ತಿಂದ ತಕ್ಷಣ ಒಂದು 1 ಅವರ್ 1 ಅವರ್ ಅಲ್ಲೇ ರೆಸ್ಟ್. 120 ಒಂದ್ಸರಿ 180 ಹೋಗಿದ್ದೀವಿ. 50 ಕೆಜಿ ಲಗೇಜ್ ಹಾಕೊಂಡು 180 ಕಿಲೋಮೀಟರ್ ಹೊಡಿಬೇಕಾವತ್ತು. ಎಷ್ಟು 4 ಗಂಟೆಗೆ ಎದ್ದು ರೆಡಿ ಆಗಿ ಬಿಟ್ಬಿಡ್ವಿ ಸರ್. ಕ್ಯಾಲರೀಸ್ ಬರ್ನ್ ಆದಷ್ಟು ನಿಮಗೆ ಬ್ರೈನ್ ಸ್ವಲ್ಪ. ಸರ್ ಇನ್ನೊಂದು, ನಮಗೆ ಸ್ಟಾರ್ಟಿಂಗ್ 1 ಮಂತ್ ಅನಿಸ್ತು ಮೈ ಕೈ ನೋವು, ಸ್ಪ್ರೇಗಳೆಲ್ಲ ಇಟ್ಕೊಂಡಿದ್ರೆ ಎಲ್ಲ, ಆಮೇಲೆ ಅದೇನೋ ಬಟ್ಟೆ ಒಗೆದು ಒಗೆದು ಅಭ್ಯಾಸ ಆಗ್ಬಿಟ್ಟಿರ್ತದಲ್ಲ, ಹಂಗೆ ನಮ್ಮ ಬಾಡಿಗೆ ಏನೋ ಅನಿಸ್ತಾ ಇರಲಿಲ್ಲ ಆಗ, ತುಳಿ ತುಳಿ. ಆದರೆ ನಮ್ಮ ಕಷ್ಟ ಅಂತ ಯಾವಾಗ ಅನ್ಸೋದಂದ್ರೆ ಈ ಬೆಟ್ಟ ಗುಟ್ಟಗಳಲ್ಲಿ ಕಷ್ಟ ಅನ್ಸೋದು, ಆಪೋಸಿಟ್ ವಿಂಡ್ ಬಂದವಾಗ ಸೈಕಲ್ ಎಷ್ಟು ಉಳಿದ್ರು ಮುಂದೆ ಹೋಗ್ತಾ ಇರಲಿಲ್ಲ, ಅಂಥ ಟೈಮಲ್ಲಿ ಕಷ್ಟ ಅನ್ಸೋದು. ಸ್ವಲ್ಪ ಬಿಸಿಲು ಇಂಥ ನಡ್ಕೊಂಡು ತಳ್ಕೊಂಡು ಹೋಗಿ ತುಂಬ ಹೇಳ್ದಲ್ಲ. ಈ ಪೊಲೀಸ್ ಸ್ಟೇಷನ್ ಮ್ಯಾಟ್ರ್ ಹೇಳ್ದಲ್ಲ, ಪೊಲೀಸ್ ಸ್ಟೇಷನ್ ಇಂದ ಡಾರ್ಜಿಲಿಂಗ್ ತರ್ಗ ನಡ್ಕೊಂಡೇ ಹೋಗಿರೋದು ನಾವು 36 ಕಿಲೋಮೀಟರ್. ರಾತ್ರಿ 1 ಅವರ್ ಹೋಗೋಣ ಅಂದವರು ಒಂದಿನ ತಗೊಂಡ್ರೆ 12 ಅವರ್ ತಗೊಂಡಿದ್ವಿ ಹೋಗೋದಕ್ಕೆ. ನಡ್ಕೊಂಡೇ ಹೋಗಿದ್ ಆಗಿಲ್ಲ, ತುಳಿಯಕ್ಕಾಗಲ್ಲ. 60 ಡಿಗ್ರಿ ಇದೆ, ಹಿಂಗಿರುತ್ತೆ. ಹಿಂಗಿದ್ರೆ ಹೆಂಗ್ ಓಡಿಸ್ತೀರ ನೀವು? ನಮ್ ಗೇರ್ ಇರೋದೇ 9 ಸ್ಪೀಡು, ನೀವು ರೋಡ್ ಬೈಕ್ ತಗೊಂಡೋದ್ರು ಅಲ್ಲಿ ಓಡಿಸಕ್ಕಾಗಲ್ಲ. ಅಲ್ಲಿ ಯಾರೋ ಬೈಕೋನು ಬೈಕೋನು ಆರ್ಸತಿ ಹೋಗಿ ಬಂದ್ಬಿಟ್ಟ ಡಾಳಿಗೆ ಏನೋ ಹೋಗ್ತಾರೆ ಇದ್ವಿ. ಬೈಕ್ ಒಂದು ಆರ್ಸತಿ ಹೋದ ಅಲ್ಲೇ ಇರೋನು ಯಾರೋ ಕೆಳಗಡೆ ಪಹಾಡಿ ಅಂತಾರೆ, ಪಹಾಡಿ ಮೇಲೆ ಇರೋರು ಕೆಳಗಡೆ ಇರೋರು ಪಹಾಡಿ ಕೆಳಗಡೆ ಇರೋ ಅಂತ ಹೇಳ್ತಾರ ಅವನು. ಅವ್ನು ಕೆಳಗಡೆಯಿಂದ ಮೇಲೆ ಆರ್ಸತಿ ಹೋಗಿ ಬಂದ್ಬಿಟ್ಟ. ಅವ್ನು ಏನೋ ಡಿಸ್ಟೆನ್ಸ್ ನಮ್ಗೆ ಇನ್ನು 2 ಕಿಲೋಮೀಟರ್ ಹೋಗ್ರಿ, ಇನ್ನು 5 ಕಿಲೋಮೀಟರ್ ಹೋಗ್ರಿ ಅಂತ. ಅವ್ನು ನಮ್ಗೆ ರೂಟ್ ಮ್ಯಾಪ್ ಆಗಿದ್ದ. ತುಂಬ ಜಗಳ ಆಡಿದ್ರೆ ನಾವಿಬ್ರು ಬೇಡ ಹೋಗ್ಬೇಡ ಬೇಡ ಹೋಗ್ಬಿಡ ಸಾಕು ನಮ್ ಜೀವನಕ್ಕೆ ಸಾರ್ಥಕ. ಯಾರು ನೋಡೋದು ಬೇಡ ಇಲ್ಲ ಇಬ್ರು ಆಡದೆ ಯೂಶಲಿ ನಾನೇ ಜಗಳ ಮಾಡ್ತಾ ಇದ್ದೆ. ಇದು ಎದ್ಬೇಡ ಇದ್ಬೇಡ ಅಂತ ಹೇಳ್ಬಿಡ್ತಾ ಇದ್ದೆ ನಾನು. ಇಲ್ಲ ಇಲ್ಲ ಇರು ಇರು ಅಂದ್ರೆ ಅವನೇ ಅಂತಂದ್ರೆ ವಾಪಸ್ ಅಲ್ಲೊಂದು 1 ಪಾಯಿಂಟ್ ಅಷ್ಟೇ ನಾವು ಹೋಗ್ತಾ ಇದ್ದಿದ್ದು, ವಾಪಸ್ ಹೋಗ್ಬಿಡೋಣ ವೆಹಿಕಲ್ ಅಲ್ಲಿ ಹಾಕೊಂಡು ಅಲ್ಲಿಂದ GPS ಹೋಗೋಣ ಅಂತ. ಅಲ್ಲ ಡಾರ್ಜಿಲಿಂಗ್ 30 ಕಿಲೋಮೀಟರ್ ಐತೆ, ಡಾರ್ಜಿಲಿಂಗ್ ಬಿಟ್ಟು ಹೋಗೋದು ಹಿಂಗೆ ಅಂತ ಒಂದ್ ಕಡೆ. ಆಮೇಲೆ ಡಾರ್ಜಿಲಿಂಗ್ ಆಗಿ ನೆಕ್ಸ್ಟ್ ದಿನ ಹೋಗ್ತಾ ಇದೀವಿ, 50 ಕಿಲೋಮೀಟರ್ ಸೈಕಲ್ಲೇ ತುಳಿದಿಲ್ಲ ಗೇ ಹೋಗಿದ್ದು. 7,500 ಫೀಟಿಂದ ಅಡಿಯಿಂದ ಕೆಳಗಡೆ 500 ಫೀಟ್ ಹೋಗ್ಬೇಕು. ಬಿಹಾರ್ ಹೋಗ್ತಾ ಇದ್ವಿ, ಬಿಹಾರ್ ಬಾರ್ಡರ್ ಡೌನು ತುಳಿದೆ ಅಲ್ಲ, ಬ್ರೇಕ್ ಕಿತ್ತೋಯ್ತು ನಮ್ಮ ಬ್ರೇಕ್ ಹಿಡಿದು 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 ಬಿಸಿಗೆ ಅಷ್ಟು ಫಾಸ್ಟ್ ಹೋಗಿದ್ವಿ. ಏರ್ ಪಿನ್ ಕವರ್ ಟ್ರೈನ್ ಜೊತೆ ಟ್ರೈನಿಂಗ್ ಹೋಗ್ತಾ ಇದ್ರೆ ಡಾರ್ಜಿಲಿಂಗಲ್ಲಿ ನಾವು ಟ್ರೈನ್ ಜೊತೆ ಹೋಗ್ತಾ ಇದ್ವಿ. ಎಂಜಾಯ್ ಮಾಡ್ತಾ ಇದ್ರೆ ಎಂಜಾಯ್ ಮಾಡ್ತಾ ಇದ್ರೆ ಅಲ್ಲ ಸರ್, ನಿನ್ನೆ ಎಲ್ಲ ಪೂರ್ತಿ ನಾವು ಜೀವನ ಹೋಗ್ಬಿಟ್ಟಿತ್ತು ನಿನ್ನೆ, ಇವತ್ತು ಹೋಗೋ ಎಲ್ಲ ಫ್ಲೈಟ್ ಅದು ಹತ್ತಿದ್ದಕ್ಕೂ ಸಾರ್ಥಕ ಆಯ್ತು ಅನಿಸ್ತು. ಒಂದಿನ ಪೂರ್ತಿ ನೀವು ಬರೀ ಆರಾಮಾಗಿ ಸೈಕಲ್. ಅವತ್ತು ನೇಪಾಳ್ಗೆ ಹೋದ್ರ ನಾವು? ನೇಪಾಳ್ಗೆ ಹೋಗ್ಬಿಟ್ಟು ಸೈಕಲ್ ಆಚೆ ಬಿಟ್ಟಿದ್ವಿ. ನೇಪಾಳ್ ಒಳಗಡೆ ಹೋಗಿ ಸ್ವಲ್ಪ ತಿನ್ಕೊಂಡು ಫೋಟೋ ಹಿಡ್ಕೊಂಡು ತಿರ್ಗ ಆಚೆ ಓಟ್ ರೈಡ್ ಇತ್ತಲ್ಲ ಆಚೆ ಬಂದು, ಆಮೇಲೆ ಬಿಹಾರಲ್ಲೇ ಇದ್ವಿ ನಾವು. ಬಿಹಾರಲ್ಲಿ ಬಾರ್ಡ್ರಲ್ಲಿ ಓಟ್ ರೈಡ್ ಇದ್ರೆ ಬಿಟ್ಬಿಟ್ಟು. ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. ಇಂಡಿಯನ್ ಸಿಟಿಸನ್ ಓಟ್ ರೈಡ್ ಇಂಪಾರ್ಟೆಂಟ್, ಅದರ ಕಡೆಲ್ಲ ನೋಡೋ ಬಿಡಲ್ಲ ನಿಮ್ಮ. ಓಟ್ ರೈಡಿ ತೋರಿಸ್ರಿ ಬಿಟ್ಟರು, ಹೋದ್ವಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ ಸ್ವಲ್ಪ, ಏನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಹೋಗಿ ಬಂದ್ವಿ ಬಾರ್ಡ್ರಲ್ಲಿ ಫೋಟೋ ಹಿಡ್ಕೊಂಡು, ಅಲ್ಲಿ ಬಿಹಾರ್ ಹತ್ರ ಇದ್ವಲ್ಲ, ಬಿಹಾರ್ ನೆಕ್ಸ್ಟ್ ಒಂದು ಏರಿಯಾ ಇದೆ, ಊರ ಹೆಸರು ನೆನಪೇ ಬರಲ್ಲ. ಸೀತೆ ಹುಟ್ಟಿದ ಊರ ಹತ್ತತ್ರ ಇದ್ವಿ ಅಲ್ಲಿ. ಆ ಊರಲ್ಲಿದ್ದು ಅಲ್ಲಿಂದ ಬಿಹಾರ್ ಎಲ್ಲ ಮುಗಿಸ್ಕೊಂಡು UP ಒಳಗಡೆ ಹೋಗಿತ್ತು. ಕಳ್ರದೆಲ್ಲ ಡೆಲ್ಲಿನೇ ಕಳ್ರಿರೋದು. ನಾನು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ, ಇನ್ನು ಸೈಡಲ್ಲಿ ನಿಂತವನೆ ಖುಷಿಯಾಗಿ ಹೋಗ್ತಾ ಇದ್ದೀವಿ. ತೇಜಸ್ವಿ ಸೂರ್ಯ ಸರ್ನ ಮೀಟ್ ಮಾಡಿಬಿಟ್ಟಿದ್ದೀವಿ, ನಮ್ಗೆ ಇನ್ಮೇಲೆ ಫುಲ್ ಸಪೋರ್ಟ್ ಸಿಗ್ಬಿಡುತ್ತೆ, ಖುಷಿ ಖುಷಿಯಾಗಿರ್ಬೋದು, ತುಳ್ಕೊಂಡು ಹೋಗ್ಬೋದು, ಎಲ್ಲ ಕಡೆ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡು ಮಾತಾಡ್ಕೊಂಡು ತಿನ್ಬಿಟ್ಟು ಒಳ್ಳೆ ಮೋದಿ ಮೀಟ್ ಆಗ್ಬೋದು ಅನ್ನೋ ಐಡಿಯಾ ಹಾಕೊಂಡ್ಬಿಟ್ಟಿದ್ವಿ. ಅವಾಗ ತಂದೂರಿ ತಿನ್ಬಿಟ್ಟು ಆಚೆ ಬಂದ್ವಿ, ಹಿಂಗೆ ಸ್ಟ್ರೀಟ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾರೋ ಡ್ಯೂಕಲ್ಲಿ ಬಂದು ಕಿತ್ಕೊಂಡು ಹೋಗ್ಬಿಟ್ಟ ಫೋನ್ ನಂದು. 2 ತಿಂಗಳಿಂದ ತೊಗೊಂಡಿದ್ದು ಫೋನ್, ಅದು ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಫೋನ್ ಬಿಡಿ. ಅದು ಅವನಿಂದ ಓಡಿದ್ದಾಯ್ತು ಅವತ್ತು ರಾತ್ರಿ ಪೂರ್ತಿ. ಮುನ್ಸಾಮಿ ಹೇಳಿದ ನಮ್ಮ MP ಅವರು, ಆ ಸರ್ ಫೋನ್ ಮಾಡ್ಕೊಂಡು 3 ಗಂಟೆ ಫೋನ್ ಮಾಡಿದ್ವಿ, ಫೋನ್ ಸಿಗಲಿಲ್ಲ. ಸರ್ಕಲ್ ಇನ್ಸ್ಪೆಕ್ಟ್ರ್ 3 ಗಂಟೆ ಅವರೇ ಪೊಲೀಸ್ ಸ್ಟೇಷನ್ ನಮ್ಮ ಜೊತೆ ಸಿಗಲಿಲ್ಲ. ಡೆಲ್ಲಿಯವರೆಲ್ಲ ಚಾಲಕ್ ಬಿಡಿ, ಅದೆಲ್ಲ ತೆಗ್ದು ಬಿಸಾಕ್ಬಿಟ್ಟು ಏನೋ ಮಾಡಿಬಿಡ್ತಾರೆ.
ಆಮೇಲೆ ಹೊಸ ಫೋನ್ ತೊಗೊಂಡು ಒಂದು ದಿನ ಆದ್ಮೇಲೆ ಇದ್ದು ಎಲ್ಲ ಒಂದೇ ಅಲ್ಲೇ ಸ್ಟೇ ಆಗಿ ಅದೇ ಮುನ್ಸಾಮಿ ಸರ್ ಅವ್ರ ಮನೇಲೇ ಇದ್ದು ಸೈಕಲ್ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಬಂದು ನೋಯ್ಡಾಗ ಹೋಗಿ ಸೈಕಲ್ ರಿಪೇರಿ ಮಾಡಿಸ್ಕೊಂಡು ಹೊಸ ಫೋನ್ ತೊಗೊಂಡೆ ತೊಗೊಂಡು ಸ್ಟಾರ್ಟ್ ಮಾಡಿದ್ದು ಹಂಗೆ. ಅದೆಲ್ಲ ನಾನು ಮೇಲ್ಗೆ ಹಾಕಿಟ್ಟಿದ್ದೆ ಫಸ್ಟೇ. ಹಾರ್ಡ್ ಡಿಸ್ಕ್ ಇತ್ತಲ್ಲ ಡೈಲಿ ರೈಡ್ ಮಾಡೋದು ನನ್ನ ಹತ್ರ ಒಂದು 10 ವಿಡಿಯೋ ಇರೋದು, ಇನ್ನೊಂದು ಹತ್ರ 5 ವಿಡಿಯೋ 10 ವಿಡಿಯೋ ಇರ್ತಾ ಇತ್ತು. ಈ ಸಿಸ್ಟಮ್ ಇಲ್ಲ, ಫೋನ್ ಫೋನಾಗೆ ಹಾಕೊಬೋದು ಹಾರ್ಡ್ ಡಿಸ್ಕ್, ಅದನ್ನ ಮಾಡ್ಕೊಂಡು ಅದಕ್ಕೆಲ್ಲ ಅಪ್ಲೋಡ್ ಮಾಡಿ ಇಟ್ಕೊಳ್ತಾ ಇದ್ವಿ. ಸರ್ ಅಲ್ಲಿರೋ ಲಾಗ್ ಬುಕ್ ಎಷ್ಟು ದಪ್ಪ ಇರ್ತಾಯಿತ್ತು, ಅದೇ ಎತ್ಕೊಂಡು ನಮ್ಮ ಬಟ್ಟೆ ಎತ್ಕೊಂಡು ಅದೇ ಆಕ್ಸೆಸರೀಸ್ ಎತ್ಕೊಂಡು ಹೋಗೋದೇ ನಮ್ಮ ಕಾಟ. ಆ ಜಿ ಪಿ ಎಸ್ ಚಾರ್ಜ್ ಹಾಕ್ಬೇಕು, ದಿನ ಚಾರ್ಜ್ ನೋಡ್ಕೊಬೇಕು, ಪವರ್ ಬ್ಯಾಂಕು, ಫೋನ್ ಚಾರ್ಜ್. ಡೈಲಿ ಸೇವ್ ಆಗ್ತೈತಲ್ಲ, ಇವತ್ತು ಇಲ್ಲಿ ಸ್ಟಾರ್ಟ್ ಮಾಡಿದೆ ಅನ್ಕೊಳ್ಳಿ, ಹೋಗಿ ಎಂಡ್ ಮಾಡಿದ್ಮೇಲೆ ಅಲ್ಲಿ ನಾನು ಆಫ್ ಮಾಡ್ತೀನಿ, ಅದು ಹೋಗ್ತಾ ಇತ್ತು ಮೇಲ್ಗೆ, ಡೈರೆಕ್ಟ್ ಮೇಲ್ ಹೋಗ್ತಾ ಇತ್ತು, ಆ್ಯಪ್ಗೆ ಹೋಗ್ತಾ ಇತ್ತು, ಮೇಲ್ಗೆ ಹೋಗ್ತಾ ಇತ್ತು, ನಿನ್ ಸ್ಟೋರೇಜ್ ಹೋಗ್ತಾ ಇತ್ತು. ತಿರ್ಗಾ ನೆಕ್ಸ್ಟ್ ದಿನ ಅಲ್ಲಿಂದಾನೆ ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಬೇಕು, ಅದೇ ರೂಲ್ಸು. ಸೊ ಡೈಲಿ ನಿಮ್ದು ಅಪ್ಡೇಟು ಇದಕ್ಕೂ ಅವ್ರಿಗೆ ವರ್ಲ್ಡ್ ರೆಕಾರ್ಡ್ಗೆ ಹೋಗ್ತಿತ್ತು ಅಥವಾ ನಾವು ಡೇಟಾ ಮೇಂಟೈನ್ ನಾವು ಮಾಡ್ತಾ ಇದ್ವಿ, ಅವ್ರಿಗೂ ಹೋಗ್ತಾ ಇತ್ತು, ಅವ್ರು ರಿವ್ಯೂ ಮಾಡಿದಾರೆಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಕಳ್ಸಿದ ಮೇಲೆ ಕರೆಕ್ಟ್ ಆಗಿತ್ತು. ಸೊ ಮತ್ತೆ ನೀವು ಕೊನೆಯದಾಗಿ ಎಂಡ್ ಮಾಡಿದ್ಮೇಲೆ ಎಲ್ಲ ಡೇಟಾ ಕಳಿಸ್ಬೇಕಾಗಿತ್ತು ಎಲ್ಲ, ಎಂಡ್ ಮಾಡೋಕ್ಕೆ ಮುಂಚೆ ಒಂದು 5 ನಿಮಿಷ ವೀಡಿಯೋ ಮಾಡಿ ಮಾತಾಡಿದ್ವಿ, ಏನೇನಾಯಿತು, ಎಲ್ಲಿ ಬಂದ್ವಿ, ಹೆಂಗೆ ಎಂಡ್ ಮಾಡ್ತಾ ಇದ್ದೀವಿ, ಹಿಂಗೆ ಆಫ್ ಮಾಡ್ತಾ ಇದ್ದೀವಿ, ಆನ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿ ಎಂಡ್ ಮಾಡಿ ಡಿಟೇಲ್ ಕೊಟ್ಟು ಕಳಿಸಿರೋದು, ಕವರ್ ಲೆಟರು, ಸ್ಟೇಟ್ಮೆಂಟು, ಲಾಗ್ ಬುಕ್ಕು, ಪ್ರಿಂಟ್ ಇದ್ರದ್ದು, ಮೀಡಿಯಾ ಪ್ರಿಂಟ್ಸ್ದು, ಲಾಗ್ ಶೀಟು, ಮತ್ತು ಎಲ್ಲ ಹಾರ್ಡ್ ಕಾಪಿ ಎಲ್ಲ ಎಲ್ಲ ಇದರಲ್ಲೇ ಕಳಿಸಿರೋದು, ಲಿಂಕಲ್ಲಿ ಕಳಿಸಿರೋದು. ಅದೇ ಒನ್ ಡೇಲಿ ಏನೇನು ಆ್ಯಕ್ಟಿವಿಟಿ, ಎಷ್ಟು ಫೋಟೋ ಎಲ್ಲ ನಾವು ಫೈಲ್ ಮಾಡಿ ಆ ಥರ 245 ದಿನ ಅಷ್ಟು ದಿನದೂ ನಾವು ಫೈಲ್ಸ್ ಮಾಡಿ ಅವ್ರಿಗೆ ಕಳಿಸಿದ್ವಿ, ಡೈಲಿ ಫೈಲ್ಸ್. ನಿಮ್ ಟ್ರ್ಯಾಕ್ ಇರ್ಬೇಕು ಸರ್, ನಿಮ್ ಪೂರ್ತಿ ರೆಕಾರ್ಡ್ಸ್ ರೆಕಾರ್ಡ್ ಆಗುತ್ತೆ ಸರ್. ಇವ ನೀವು ಬಂದು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, 24,000 ಹೋಗಿದ್ರೆ ಬಂದು ಮಾಡ್ತಾ ಇದ್ದೀರ, ವರ್ಲ್ಡ್ ರೆಕಾರ್ಡ್ ಆಗಿದೆ ಅಂತ ತಾನೇ ಮಾಡ್ತಾ ಇದ್ದೀರ. ಅಂದ್ರೆ ತುಂಬಾ ಜನ ಹೇಳಿದ್ರು ನೀವು ತುಳಿದ್ ಬಿಟ್ಟಿದ್ರೆ, ವಿಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡೋ ತಾನೇ ನೀವು ಫೇಮಸ್ ಆಗ್ತಾ ಇದ್ರೆ ಆ ತರ ಎಲ್ಲ ಅಂತ. ಅರೆ ನೀವೇ ನೋಡ್ರಿ, ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾವು ಫಾಲೋ ಮಾಡಿ ದಿನ ಟಾರ್ಗೆಟ್ ರೀಚ್ ಆಗ್ಬೇಕಿತ್ತು, ಇದ್ರಲ್ಲಿ ನಾವು ಬ್ಲಾಗ್ ಮಾಡೋದಿರಲಿ, ಫೇಮಸ್ ಆಗೋದು ನಾವು ಹುಡ್ಕೋದ್ರಲ್ಲಿ ನಮ್ಮ ಟೈಮ್ ಹೋಗ್ತಾ ಇದ್ದೀವಿ ಜಾಗದಲ್ಲಿ. ಬ್ಲಾಗ್ ಹೆಂಗೆ ಮಾಡ್ತಾ ಇದ್ದೀವಿ ಸರ್, ಆಗ್ತಾ ಇದ್ದಿಲ್ಲ, ಕಷ್ಟ ಆಗ್ತಾ ಇತ್ತು, ತುಂಬ ಚಾಲೆಂಜಸ್ ತುಂಬ ಇತ್ತು, ತುಂಬ ಚಾಲೆಂಜ್. ನೋಡಿ ವರ್ಷಾನ್ಗಟ್ಲೆ 30-30 ಕಿಲೋಮೀಟರ್ ತುಳ್ಕೊಂಡು ಹೋಗೋದು ಬೇರೆ ಇವ್ರು ಇದ್ದಾರೆ, ಅದು ಮಾಡ್ತಾರೆ ಫೇಮಸ್ ಆಗಬೇಕು, ಜನಕ್ಕೆ ಗೊತ್ತಾಗ್ತಾ ಇದೆ ಮಾಡಿದ್ರೆ ಸಾಕು ಅಂತ. ನಮ್ಗೆ ಹಂಗಿದ್ದಿಲ್ಲ, ನಮ್ದೊಂದು ಟಾರ್ಗೆಟು, ನಮ್ದೊಂದು ಗೋಲು, ನಮ್ದೊಂದು ರೆಕಾರ್ಡ್ ಮಾಡಬೇಕು. ಸೊ ಹಂಗಿದ್ದಾಗ ನಾವೆಲ್ಲ ಫೇಮಸ್ ಆಗೋದೆಲ್ಲ ಯೋಚನೆ ಮಾಡಬಾರ್ದು, ನಮ್ಮದೇನು ಕಾಸ್ ರೀಚ್ ಆಗಬೇಕು, ನಾವು ರೆಕಾರ್ಡ್ ಮಾಡಬೇಕು ಅಷ್ಟೇ ನಮ್ಮ ತಲೆಯಲ್ಲಿ. ಅದರಲ್ಲಿ ನಾವು ಮೋಸನೂ ಮಾಡಬಾರ್ದು, ಎಲ್ಲ ಅವ್ರಿಗೆ ಲೈವ್ ಆಗಿ ಕಾಣಿಸ್ಬೇಕು, ಅವ್ರಿಗೆಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು, ನೀನು ರೈಡ್ ಮಾಡಿದೀಯ ಅಂತ. ಆ ಥರ ಡಾಕ್ಯುಮೆಂಟ್ಸನ್ನ ನಾವು ಅವ್ರಿಗೆ ಕೊಡಬೇಕು. ನಾವು ಯಾವುದೋ ಸೈಕಲ್ ತುಳಿಯೋವಾಗ ಯಾವುದೋ ಒಂದು ಟೆಂಪೋ ಹಿಡ್ಕೊಂಡು ನಾವು ಹೋಗ್ಬಿಡ್ಬೋದು, ಅದೆಲ್ಲ ಆ ಥರ ಏನೂ ಇಲ್ಲ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಹಾರ್ಟ್ ರೇಟಲ್ಲಿ ಗಿನ್ನಿಸ್ ಅವ್ರು ಏನಾದರೂ ಕೋಡ್ ಹಾಕಿದ್ರೆ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗ್ತಾ ಇತ್ತು. ಅವ್ರು 20 ಕೋತಿ ಅಲ್ಲಿಂದ ಅಟ್ಟಾಡ್ಸ್ಕೊಂಡು ಬರ್ತಾ ಇದೆ, ಸೈಕಲ್ ಬಿಟ್ಟು ಓಡೋಗ್ಬಿಟ್ಟ, ಒಂದಿನ ಫುಲ್ ಏನಾಗಿಲ್ಲ, ಹೋಗ್ಬಿಟ್ಟಿದ್ದೀವಿ, ಸೆಕೆಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ದೀವಿ, ಫುಲ್ ಸ್ನೋ ತುಂಬ್ಕೊಂಬಿಟ್ಟು ಇಲ್ಲಿ ಗಂಟ ಸ್ನೋ ನಾವು, ಅದು ಮಳೆ ಬಿದ್ದಂಗೆ ಬಿಡ್ತಾ ಐತೆ, ಒಂದು 2 ಅವರ್ಸ್ಗೆಲ್ಲ ಫುಲ್ ಕವರ್. ಆಮೇಲೆ ಏನಾಯಿತು, ನಾನು ಸಡನ್ನಾಗಿ ಗವರ್ನರ್ ಅವ್ರನ್ನ ಮೀಟ್ ಮಾಡಿದ್ನಲ್ಲ, ಅವರು PS ಕಾಲ್ ಮಾಡಿಬಿಟ್ಟು ಸರ್ ಹಿಂಗೆ ಆಗೋಗಿದೆ ಸರ್, ನಮ್ಗೆ ಹೆಲ್ಪ್ ಮಾಡಿ ಅಂತ ಫೋನ್ ಮಾಡಿದೆ.